ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಆ್ಯಕ್ಚುಲಿ ಇವಾಗ ಎಷ್ಟೊತ್ತಿಗೆ ಗೊತ್ತಾ ನಾನು ಬ್ಲಾಗ್ ಶುರು ಮಾಡಿರೋದು? ಟೈಮು 1:30 ಆಗೈತೆ. ಆ್ಯಕ್ಚುಲಿ ಇವಾಗ ಬ್ಲಾಗ್ ಶುರು ಮಾಡಿದ್ದೀನಿ, ಯಾಕೆ ಅಂದರೆ ಬೆಳಗ್ಗೆ ಸ್ವಲ್ಪ ಕಾಲೇಜಲ್ಲಿ ಅಂದರೆ ಕಾಲೇಜಿಗೆ ಸ್ವಲ್ಪ ಲೇಟ್ ಆಗಿದೆ, ಅದಕ್ಕೆ ಸುಮ್ಮನೆ ಆಗಿದ್ದೆ. ಆಮೇಲೆ ಹಂಗೆ ಒಂದು 10 ಗಂಟೆ ಹಿಂಗೆ ಬ್ಲಾಗ್ ಶುರು ಮಾಡೋಣ ಅಂದ್ಕೊಂಡೆ, ಅಂದರೆ ಮನೆಗೆ ಬಂದು, ಬಟ್ ಬರೋಕ್ಕೂ ಆಗಲಿಲ್ಲ. ಇವತ್ತು ಹೊರಗಡೆನೇ ತಿಂಡಿ ಬೇರೆ ಮಾಡಿದೆ, ಇವಾಗ ಮಧ್ಯಾಹ್ನಾಗ ಊಟಕ್ಕೆ ಬಂದಿದ್ದೀನಿ. ಆದರೆ ಇವಾಗ ನಾನು ಇತ್ತೀಚೆಗೆ ಮಧ್ಯಾಹ್ನ ಹೊತ್ತು ಊಟ ಮಾಡ್ತಿಲ್ಲ, 2 ಲೋಟ ಅಂಬ್ಲಿ ಕುಡಿತಿದ್ದೀನಿ. ನಮ್ಮಅಮ್ಮ ಈಗ ಅಂಬ್ಲಿ ಮಾಡಿಕೊಡ್ತಾರ, ಬೆಸ್ಟು ಗುರು ಅಂಬ್ಲಿನೇ. ಗೈಸ್, ಆ್ಯಕ್ಚುಲಿ ಇವಾಗ ನನಗೆ ಮತ್ತೆ ಈಗ ಕಾಲೇಜ್ ಐತೆ, ಮತ್ತೆ ಒಂದು 4 ಗಂಟೆ ಹಂಗೆ ಬಿಡುತ್ತೆ. ಆ್ಯಕ್ಚುಲಿ ಇವಾಗ ನನಗೆ ಕಾಲೇಜ್ಗೆ ಹೋಗೋಕ್ಕೂ ಮನಸ್ಸು ಇಲ್ಲ. ನೋಡಿ, ಟೈಮ್ ಈಗ 1:50 ಐತೆ. ಯಾಕೆಂದರೆ ಬೆಳಗ್ಗೆ ಹೆಂಗೆ ಮಳೆ ಬಂತು ಅಂದರೆ ಮಾತ್ರ ಸಕ್ಕದಾಗಿ ಮಳೆ ಬಂತು. ಅಂದರೆ ಜೋರಾಗಿ ಅಲ್ಲ, ಮಾಮೂಲಿ ನಿಧಾನಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತೇ ಬಂತು. ಸೊ ಈಗ ಬನ್ನಿ, ಈಗ ಹತ್ತಿರಗೆ ಕಾಲೇಜಿಗೆ ಹೋಗೋಣ. ಸರಿ, ಬಾಯ್. ಬೆಳಗ್ಗೆ ಮಳೆ ಬಂದಿದ್ದು, ಇಲ್ಲೆಲ್ಲ ಫುಲ್ಲು ಡ್ರೈ ಆಗೈತೆ ನೆಲ ಎಲ್ಲ. ಇಲ್ಲ ಚರ್ಲಿ, ಅಜ್ಜಿ ಕ್ಲಾಸ್ ಮುಗೀತು ಗೈಸ್. ಈಗ ಕರೆಕ್ಟ್ ಆಗಿ ಜಾಬಲ್ಲಿ 20-20 ರೂಪಾಯಿ ಎಲ್ಲರ ಜಾಬಲ್ಲಿ ಇತ್ತು ಅಂತ ಈಗ ಇಲ್ಲೇ ಮೊಟ್ಟೆ ಬೋಂಡ ತಿನ್ನಕ್ ಹೋಗ್ತಿದೀವಿ. ಆದ್ರೆ ರಾಘು ಜಾಬಲ್ಲಿ 20,000 ಕ್ಯಾಶ್ ಐತೆ, ಆದ್ರೂ ಮೊಟ್ಟೆ ಬೋಂಡ ತಕ್ಕೊಡ್ತ ಏನು. ಇಂಜಿನ್ ಬ್ರೇಕಿಂಗ್. ಬ್ಯುಸಿ ಆಗಿದೆ ಇವತ್ತು ಲ್ಯಾಬಲ್ಲಿ. ಲ್ಯಾಬಲ್ಲಿ ನೋಡೋ, ಲ್ಯಾಬಲ್ಲಿ ಹುಡುಗಿರ ಬೇಕಾಗುತ್ತೆ. ಏನ್ ಖುಷಿ ಅನ್ಲಕ್ಕಿ ಫಿಲ್ ನೋಡಿ. ಎಲ್ರಿಗೂ 3 ಕೊಟ್ಟವ್ರೆ, ಆದ್ರೆ ನಮ್ ಸಾತ್ವಿಕಿಗೆ ಮಾತ್ರ 2. ಯಾಕೆ ಹೇಳಿ, ಇವನ್ ಹತ್ರ ಇರೋದು 2. ರಾಘು, ಹೌ ಇಸ್ ಇಟ್? ಗೈಸ್ ಬಂದೈತೆ, ಆಮೇಲೆ ಹಂಗೆ ಸಿಗ್ತೀನಿ. ಗೈಸ್ ಅಂತೂ ಮನೆಗೆ ಬಂದೆ. ಗೈಸ್ ಮನೆಗೆ ಬಂದಾದ್ಮೇಲೆ ಸ್ವಲ್ಪ ಹೊತ್ತು ಹಂಗೆ ಇಲ್ಲೇ ಹಂಗೆ ಮಲಗಿದ್ದೆ. ಇಲ್ಲಿ ನಮ್ಮಅಮ್ಮ ಇಲ್ಲಿ ಕುತ್ಕೊಂಡವ್ರೆ ಏನೋ ಜಾಮೂನ್ ಏನೋ ಮಾಡ್ತೀನಿ ಅಂತ ಹೇಳ್ತಿದ್ರು. ನಿಜ ಮಾಡ್ತೀಯಾ? ಯಾವಾಗ ಮಾಡ್ತೀಯಾ? ಈಗ ಮಾಡ್ತೀಯಾ ಜಾಮೂನ್? ನಮ್ಮಅಮ್ಮ ಜಾಮೂನ್ ಮಾಡ್ತಾರಂತೆ, ಬರೀ ಜಾಮೂನ್. ಆಮೇಲೆ ಖಾರದ್ದೇನಾರು ಮಾಡು. ಖಾರದ ಪಪ್ಪ ತಂದಿಟ್ಟಿದೀಯಲ್ಲ ಚಕ್ಲಿ ನಿಪ್ಪಟ್ಟು. ಚಕ್ಲಿ ಅಂದ್ರೆ ಸ್ವೀಟ್ ತಿಂದ ಮೇಲೆ ಖಾರ ತಿನ್ಬೇಕು ಅನ್ಸುತ್ತಲ್ಲ. ಅವಾಗ ಒಂದ್ ಸ್ವಲ್ಪ ಒಂದ್ ಬಟ್ಲಿಗೆ ಸಾಂಬಾರ್ ಹಾಕೊಂಡ್ ಕುಡಿ, ಹಿಂಗೆ ಐಡಿಯಾ. ಸೂಪರ್. ಮತ್ತೆ ಸಾಂಬಾರ್ ಕುಡ್ದ ಮತ್ ಸ್ವೀಟ್ ತಿನ್ನಂಗಾದ್ರೆ ಸಕ್ಕರೆ ತಿನ್ನು. ಬೇಡ, ಮತ್ತೆ ಜಾಮೂನ್ ತಿಂತೀನಿ. ಜಾಮೂನ್ ಖಾಲಿ ಅದಾಗ ಹೇಳೋದು. ಗೈಸ್, ಆಕ್ಚುಲಿ ಒಬ್ರು ಕಮೆಂಟ್ ಹಾಕಿರು ಲಾಸ್ಟ್ ವ್ಲಾಗಿಗೆ, ಬ್ರೋ ನಿಮ್ಮಅಪ್ಪ ಡಿ ಕೆ ಶಿವಕುಮಾರ್ ತರ ಇದ್ದಾರೆ, ಪ್ಲೀಸ್ ಅವ್ರ ಕೈಲಿ ಇದನ್ನ ಹೇಳಿ ಅವ್ರದ್ದು ರಿಯಾಕ್ಷನ್ ಏನೋ ತಗೊಳ್ಳಿ ಅಂತ. ಆಕ್ಚುಲಿ ನಾನು ನಮ್ಮ ಅಪ್ಪಂಗೆ ಹೇಳಿದ್ದೆ ರಿಯಾಕ್ಷನ್ನು, ಅಂದರೆ ಅವರು ರಿಪ್ಲೈ ಕೊಟ್ಟಿರು, ಬಟ್ ಅದು ಯಾವ್ದಲ್ಲಿ ಸ್ವಲ್ಪ 4 ವ್ಲಾಗು ಹಿಂದ್ಗಡೆ ವ್ಲಾಗಲ್ಲಿ ಅನಿಸುತ್ತೆ, ಅದು ನೀವು ಮೋಸ್ಟ್ಲಿ ನೋಡಿಲ್ಲ, ಒಂದ್ಸಲ ಹೋಗಿ ನೋಡಿ. ಜೊತೆಗೆ ಅವರೇ, ಜೊತೆಗೆ ಅವ್ರದ್ದೇನೇ ಇವತ್ತು ಬರ್ತಡೇ ಅಂತೆ, ಅದಕ್ಕೆ ಬ್ರೋ ಅದನ್ನು ನಿಮ್ಮ ಅಪ್ಪನ ಕೈಲಿ ವಿಶ್ ಮಾಡಿಸಿ ಅಂತ ಬೇರೆ ಹೇಳಿದರು. ಆದರೆ ಅವ್ರು ಏನಂದರೆ ನೇಮು ಏನೂ ಹಾಕಿರಲಿಲ್ಲ. ನಮ್ಮ ಅಪ್ಪ ಇಲ್ಲೇ ಕೂತವ್ರೆ. ಪಪ್ಪ ಅದೇ ಹಿಂಗೆ ಕಮೆಂಟ್ ಹಾಕಿದರು, ನೀವು ಅವ್ರಿಗೆ ವಿಶ್ ಮಾಡಬೇಕಂತೆ. ಅವ್ರಿಗೆ ಕಮೆಂಟ್ ಹಾಕಿರೋದಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳು ಮಗಳೇ. ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ, ದಯವಿಟ್ಟು ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಜೀವನ ಮಾಡಿ, ಅಪ್ಪ ಅಮ್ಮನಿಗೆ ಮನಸ್ಸಿಗೆ ಬೇಜಾರು ಮಾಡಬೇಡಿ, ನಿಮಗೆ ದೇವ್ರು ಒಳ್ಳೇದು ಮಾಡಲಿ. ನೆಕ್ಸ್ಟ್ ಟೈಮ್ ಕಮೆಂಟ್ ಅದೇ ಹಿಂಗೆ ಹಿಂಗೆ ಹಾಕ್ತಿರಲ್ಲ ಗೈಸ್, ಅವಾಗ ಜೊತೆಗೆ ನಿಮ್ಮ ಹೆಸರು ಕಮೆಂಟಲ್ಲಿ ಹಾಕ್ಬಿಡಿ,
ಒಬ್ರೊಬ್ರದ್ ಅಕೌಂಟ್ ಒರಿಜಿನಲ್ ಅಂದ್ರೆ ನೇಮ್ ಇರಲ್ಲ, ಬೇರೆದೇನ ಇಟ್ಕೊಂಡಿರ್ತಾರೆ. ಅಣ್ಣಂಗ್ ಅದು ಫುಲ್ ಒಗ್ದಾದ್ಮೇಲೆ ಫ್ರೆಶ್ ಆಗಿ ಕೊಡು ಅಂತ ತಡಿ ಇದ್ದಿ. ಇದೆಲ್ಲಿ ವಾಶ್ ಬಿಡು ಬಿಡು ಅತ್ತೆ, ಇದೊಂದ್ ಪ್ಯಾಂಟ್ ಇಟ್ಕತ್ತೀನಿ. ಬೇರೆದೇ ಆ ತರ್ತೀನಿ, ಮಿಕ್ಕಿದ ಸುಮಾರು ತಂದಿದ್ದಲ್ಲ ಅದ್ರಲ್ಲೇ ಕೊಡು. ಮೂರ್ ಕೊಡಮ್ಮ ಅಣ್ಣಂಗೆ, ನಂಗ್ ಒಂದ್ ಇದೊಂದು ಇಟ್ಕತ್ತೀನಿ ಬಿಡು. ಏನಂತೆ ಮತ್ ಬಿಡು, ಮತ್ ಹಂಗೆ ತಂಗ್ ಕೊಡು. ಹಂಗೆ ಜೊತೆ ನಂಗ್ ಒಂದ್ ಎರಡ್ ಟೀ ಶರ್ಟ್ ಏನ ತಂಗ್ ಕೊಡಮ್ಮ. ನೀನ್ ಚಿಕ್ಕ ಮಗು ಬೆಂಗ್ಳೂರಲ್ಲಿ ಬಟ್ಟೆ ಅಮ್ಮ, ನಂಗೆ ಬೆಂಗ್ಳೂರಿಗೆ ನಾನು ಆಮೇಲೆ ಕಾಲೇಜ್ ಮುಗ್ದಾದ್ಮೇಲೆ ತಗೊಳಲ್ಲ. ನಂಗೆ ಇವಾಗಲೇ ಬಟ್ಟೆ ಅವಶ್ಯಕತೆ ಇಲ್ಲ ಇಲ್ಲ ಅವಶ್ಯಕತೆ ಇಲ್ಲ. ಈಗೇನು ಎಳ್ನೀರ ಗೈಸ್? ಆ ಮಣ್ಣಂಗೆ ಯಾಕೋ ಸ್ವಲ್ಪ ಹುಷಾರಿಲ್ದಂಗೆ ಆಗೈತೆ ಗೈಸ್, ಅದಕ್ಕೆ ಈಗೇನೋ ಟ್ಯಾಬ್ಲೆಟ್ ಮತ್ತೆ ಎಳ್ನೀರೇನೋ ತಗಾಬಿಟ್ಟು ಬರ್ಬೇಕಂತೆ. ನೋಡಿ ಆರಾಮಾಗಿ ಗೇಮ್ ಮಾಡ್ಕೊಂಡ್ ಕೂತಾನೆ. ನಾನು ಹೇಳ್ತಿದ್ದೀನಿ ನಮ್ಮ ಅಮ್ಮಂಗೆ, ಅಮ್ಮ ಅವನ್ನೇ ಕಳ್ಸು ಏನಂತೆ ಅಂತ. ನೋಡಿದ್ರ ಬೆಲೆನೇ ಇಲ್ಲ, ಎಲ್ರ ಮನೇಲಿ ಚಿಕ್ಕ ಮಗಂಗ್ ಬೆಲೆ ಕೊಡ್ತಾರೆ ಜಾಸ್ತಿ. ಅರೆ ನಮ್ ಮನೇಲಿ ಉಲ್ಟಾ ಕೇಸು, ನಮ್ ಮನೇಲೂ ಅಷ್ಟೇ ಉಲ್ಟಾ ಕೇಸು. ಚಿಕ್ಕ ಮಗನ್ ಬುದ್ಧಿ ದೊಡ್ಡ ಮಗಂಗ್ ಇದ್ದ ದೊಡ್ಡ ಮಗಂಗೆ ಇರಬೇಕು ಚಿಕ್ಕ ಮಗಿಗೆ. ಫಸ್ಟ್ ಈ ಗಂಟೆ ಮಿಷಿನ ಫಸ್ಟ್ ಟ್ರಿಮ್ ಮಾಡ್ಬೇಕು, ಅವಾಗಲೂ ಚಿಕ್ಕ ಹುಡುಗನ್ ತರ ಆದ್ರೂ ಕಾಣ್ತೀನ. ಈಗ ಒಳ್ಳಕ್ಕೆ ಬರ್ರಪ್ಪ, ಹೋಗ್ಬಿಟ್ ಬರೋಣ. ಅಮ್ಮ ಏನ್ ಗೊತ್ತಾ, ಅವ್ನ್ ಇವಾಗ ಟ್ಯಾಬ್ಲೆಟ್ ತಂದ್ ಕೊಡ್ಲ. ನಾನ್ ಜಿಮ್ಮಿಗೆ ಟೈಮ್ ಆಗುತ್ತೆ, ಜಿಮ್ಮಿಗೆ ಮನೆ ಒಳಗಡೆ ಇದ್ದು ಇದ್ದು ಹೊರಗಡೆ ಮಳೆ ಬಂದೈತೆ, ಅದು ಗೊತ್ತೇ ಆಗಿಲ್ಲ ಗೊತ್ತಾ. ಇವಾಗ ಆಕ್ಚುಲಿ ಇವಾಗ ಮಳೆ ಬಂದೈತೆ, ನೋಡಿದ್ರೆ ಫುಲ್ಲು ನೆಲೆ ಎಲ್ಲ ಫುಲ್ಲು ಒದ್ದೆ ಆಗೈತೆ ನೋಡಿ. ಇವನ್ ಬೈಕ್ ಸೀಟ್ ಕೂಡ ಅಷ್ಟೇ. ಬಟ್ ಆದ್ರೆ ನಾವೀಗ ಸ್ಪ್ಲೆಂಡರ್ ಅಲ್ಲಿ ಹೋಗೋದು ಬೇಡ, ಸ್ಕೂಟಿಲೇ ಹೋಗೋಣ. ಜೊತೆಗೆ ಹಂಗೆ ಆಮೇಲೆ ಹಂಗೆ ಜಿಮ್ಮಿಗೆ ಬೇರೆ ಹೋಗ್ಬೇಕಲ್ಲ. ಈಗ ಈಗ ಹಂಗೆ ಹೋಯ್ತಾ, ನಮ್ಮ ಅಣ್ಣಂಗೆ ಎಳ್ನೀರ್ ತಂದು ಕೊಡೋಣ. ಅಣ್ಣ ಪೇಷಂಟಿಗೆ ಎಳ್ನೀರು, ಸ್ವಲ್ಪ ಗಂಜಿ ಇರಲಿ ಅಣ್ಣ, ಪೇಪರ್ ಗಂಜಿ. ಗೈಸ್ ಇವಾಗ ಎಳ್ನೀರು ಏನ್ ರೇಟ್ ಅಂದ್ರೆ 50 ರೂಪಾಯಿ ಗುರು. ನಜ್ಜಿ ಮುಂಚೆ 30 ರೂಪಾಯಿಗೆ ಮಾರ್ತಿದ್ರು ಎಳ್ನೀರು, ಇವಾಗ 50 ರೂಪಾಯಿ. ಅದು ಸೈಜ್ ನೋಡಿಲಿ ಸಣ್ಣ ಸಣ್ಣವು. ಕೇಳಿದ್ರೆ ಅಣ್ಣ ಎಲ್ಲಿ ಅಣ್ಣ ಇವಾಗ ಎಳ್ನೀರೇ ಇಲ್ಲ ಹಂಗೆ ಹಿಂಗೆ ಅಂತ ಅಂತಾರಪ್ಪ. ಅಣ್ಣ ಏನು, ಅಯ್ಯೋ ಮತ್ತೆ ಹೋದ್ನಲ್ಲ ಅಣ್ಣ. ಎಳ್ನೀರು ಎರಡ್ ತಂದಿದ್ದೀನಿ, ಚಿಕ್ಕ ಚಿಕ್ಕವು, ಅದಕ್ಕೆ ಕುಡಿ. ಸರಿ ನಾನ್ ಜಿಮ್ಮಿಗೆ ಹೋಗಿ ಬರ್ತೀನಿ. ಹಾ ಹಾ ಗೈಸ್, ನಮ್ಮಅಮ್ಮ ಇವಾಗ ಇಲ್ಲೆಲ್ಲ ವಿಡಿಯೋ ಮಾಡ್ಬೇಡ ಅಂತಿದ್ರು, ಯಾಕೆಂದ್ರೆ ಅಲ್ಲೆಲ್ಲ ಬಟ್ಟೆ ಫುಲ್ಲು ಅರುವ ಹಾಕಿದ್ದೀನಿ ಅದಕ್ಕೆ. ಗೈಸ್ ಈಗ ಸ್ವೆಟರ್ ಹಾಕೊಂಡಿದ್ದೀನಿ ಜಿಮ್ಮಿಗೆ ಹೋಗಕ್ಕೆ, ಆಕ್ಚುಲಿ ಜರ್ಕಿನೇ ಹಾಕತ್ತಿದ್ದೆ. ಬಟ್ ಏನ್ ಗೊತ್ತಾ, ಅದು ಚಳಿ ಚಳಿ ಅನಿಸ್ತಿರುತ್ತೆ ಬಾಡಿ ಎಲ್ಲ, ಅದಕ್ಕೆ. ಚಲೋ ಈಗ ಜಿಮ್ಮಿಗೆ ಹೋಗಿ ಒಳ್ಳೆ ಲ್ಯಾಟ್ಸ್ ವರ್ಕೌಟ್ ಮಾಡೋಣ. ಲ್ಯಾಟ್ಸ್ ಅಮ್ಮ ಏನ್ ವರ್ಕೌಟ್ ಹೇಳು? ಲ್ಯಾಟ್ಸ್ ಅಂಡ್ ಬೈಕ್ ಬ್ಯಾಕ್. ಜಿಮ್ಮಿಗಮ್ಮ ಒಂದ್ 9 ಗಂಟೆ ಆದ್ರೂ ಆಗ್ಬೋದು, ಆಯ್ತಾ? ಫೋನ್ ಏನ್ ಮಾಡ್ಬೇಡ, ಆಯ್ತಾ? ಅಮ್ಮ ಹಂಗ್ ಮಾಡಲ್ಲ ಕಣಮ್ಮ, ಎಲ್ಲ ವೇರಿಯೇಷನ್ ಕ್ಲೀನ್ ಆಗಿ ಬೀಳ್ಬೇಕಲ್ಲಮ್ಮ, ಅದಕ್ಕೆ ಹಂಗ್ ಮಾಡದ್ ನಾವು. ಅದೇ ಬೀಪ್ ಮಾಡ್ತೀನಿ ಅದನ್ನ, ಬೀಪ್ ಬರೀ ಅಕ್ಕಳದ್. ನಮ್ಮಅಮ್ಮ ಮೆತ್ತಿಗೆ ಅದನ್ನ ಬೀಪ್ ಮಾಡು ಬೀಪ್ ಮಾಡು ಅಂತಾರೆ. ಚಾನ್ಸ್ ಎಲ್ಲ ಬೀಪ್ ಆಯ್. ಚಕ್ರಮ್ ಜನ್ಯ ಬ್ಲಾಕ್ಸ್ ಅಂದ್ರೆ ಏನ್ ಹೇಳು? ನ್ಯಾಚುರಲ್. ಆಜ್ ಮಂಡೇ ನಾ, ಔರ್ ರೆಗ್ಯುಲರ್ ಆಯ್ಗಾ ಬೇಕಿಂಗ್ ಡಿಪೆಂಡ್ಸ್ ಆನ್ ಮೂಡ್. ಹಾ ಫಾಲೋವರ್ಸ್ ತುಮಾರಿ ಅಮ್ಮಿ ಚಾರ್ಜರ್ ಲಗಾತಿ ತುಂಬ ಕುಚ್ ಕರ್ತಿ ಸಹಿ ಲೇಕಿನ್ ಸ್ಕ್ರಿಪ್ಟ್ ಮೇ ಲಿಖ್ತ ಹೋಗ ಅದೇ ಲಿಖ್ತೀಯ ಲಿಖ್ತೀಯ ಎಕ್ದಮ್ ಮೋಸ
थैंक यू मैं तुम्हारी सारी वीडियो देखा इंस्टाग्राम पे, मेरे को हंसी आती देखने, मेरे को समझ नहीं आती लेकिन हरकतों से मेरे को हंसी आती। गाइस रील्स बगे मातड़ता रे always be worse be worse be worse baby baby now I'm trying to forget you baby I know everything that was about you now I'm joking I'm in looking for the bathroom rounds and rounds yeah rounds and rounds we go picture perfect but so many flaws have stopped you I don't wanna ever see you in the same room I open up and then you hit on all my issues rounds and rounds we go ಮುಗಿಸ್ಕೊಂಡು ಮನೆಗ್ ಬಂದೆ. ಆಕ್ಚುಲಿ ಇವತ್ತು ಒಳ್ಳೆ ವರ್ಕೌಟ್ ಆಯ್ತು ಗುರು. ಏನ್ ಗೊತ್ತಾ, ಒಬ್ನೇ ಇರ್ತೀನಲ್ಲ ಅವಾಗ್ಲೇ ವರ್ಕೌಟ್ ಕ್ಲೀನ್ ಆಗಿ ಮಾಡ್ತೀನಿ, ಜೊತೆಗೆ ಯಾರಾದ್ರೂ ಇದ್ರೇನೆ ನಾನು ಆಕ್ಚುಲಿ ವರ್ಕೌಟ್ ಮಾಡಲ್ಲ. ಯಾಕೆ ಗೊತ್ತಾ, ಜೊತೆಗೆ ಗೈಸ್ ನಾನು ಆಕ್ಚುಲಿ ಮನೆಗೆ ಬಂದಿದ್ದೆ ಎಷ್ಟು 9:30 ಆಗೈತೆ. ಊಟ ಟೈಮಿಗೆ ಮನೆಗೆ ಬಂದಿದ್ದೀನಿ. ಅಂದರೆ ಜಿಮ್ಮು ಅಷ್ಟೊತ್ತು ಮಾಡಿದೆ, ಆ್ಯಕ್ಚುಲಿ ಸುಮಾರು ವೇರಿಯೇಷನ್ ಎಲ್ಲ ಮಾಡಿದೆ. ಸೊ ಇವಾಗ ನಮ್ಮಮ್ಮ ಈಗ ಊಟಕ್ಕೀಗ ರೆಡಿ ಮಾಡ್ತವ್ರೆ. ಹೊಟ್ಟೆ ಬೇರೆ ಹಸು ಬೇರೆ ಆಗ್ತೈತಾ, ಈಗ ಊಟ ಮಾಡಿ ಬ್ಲಾಗ್ ಎಲ್ಲ ಎಡಿಟ್ ಮಾಡಿ ಮಲ್ಕೊತೀನಿ. ಗೈಸ್ ಅದೇ ನೆನ್ನೆ ಸಾಂಬಾರು ಕೈಮಾ, ಕೈಮದ ಸಾಂಬಾರು ಚಿಕನ್ ಸಾಂಬಾರು. ಗೈಸ್ ಚಿಕನ್ ಸಾಂಬಾರ್ ಜೊತೆ ಯಾರಾದರೂ ಮಾವಿನಹಣ್ಣು ನೆಂಚ್ಕೊಂಡಿದ್ದೀರಾ? ನೋಡಿ ನಾನೇ ನೆಂಚ್ಕೊತಿದ್ದೀನಿ. ಚೆನ್ನಾಗಿರುತ್ತಾ? ಏ ನಿಜ ಹೇಳು, ಚೆನ್ನಾಗಿರಲ್ಲ. ಜಾಮೂನ್ ತಿಂದ್ರ ಪಾಪ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು, ಸಖತ್ ಸ್ವೀಟ್ ಇತ್ತು ಅಲ್ವಾ? ನಂಗೂ ಹಂಗೆ ಅನ್ನಿಸ್ತು, ಸ್ವಲ್ಪ ಸ್ವೀಟ್ ಆಯಿತು ಅಂತ ಜಾಮೂನು. ಜಾಸ್ತಿ ಆಯ್ತಲ್ಲ ಅದು, ಊಟ ಮಾಡಿದ್ಕೆ ಏನಾರ ಹಂಗೆ ಅನಿಸಿದ್ರು? ಗೈಸ್ ಆ್ಯಕ್ಚುಲಿ ನಮ್ಮಮ್ಮ ಜಾಮೂನ್ ಮಾಡೋರು. ಇವೊಂದು ತಿನ್ನ, ಬರೀ ಒಂದೇ ಒಂದು ತಿಂದೆ. ನನಗೂ ಆ್ಯಕ್ಚುಲಿ ಸ್ವಲ್ಪ ಸ್ವೀಟ್ ಆದಾಗ ಅನ್ನಿಸ್ತು. ಇಲ್ಲ ಸ್ವೀಟ್ ಆಯಿತು, ಸ್ವಲ್ಪ ಕಮ್ಮಿ ಹಾಕ್ಬೋದಾಗಿತ್ತು. ಸಕ್ಕರೆ ಕಮ್ಮಿ ಹಾಕೋ ರೈತ ಪಾಕಕ್ಕೆ ಗೈಸ್ ಆಕ್ಚುಲಿ ಇವಾಗ ಏನ್ ನಿದ್ದೆ ಬರ್ತೈತೆ ಅಂದ್ರೆ ಸಾಕ ನಿದ್ದೆ ಬರ್ತೈತೆ ಗುರು. ಗೈಸ್ ನಮ್ಮಮ್ಮ ಈಗ ಚಾಲಿಗೀಗ ಮಾತ್ರ ಎಲ್ಲ ಹಾಕ್ತವ್ರೆ. ಆಗ್ತಾ ಸದ್ಯ ಇವಾಗ ಮಾತ್ರೆ ಎಲ್ಲ ಕ್ಲೀನಾಗೆ ನುಂಗ್ತವನೆ ಗುರು, ಬಾಳೆಹಣ್ಣು ಇರೋದಕ್ಕೆ ಪರವಾಗಿಲ್ಲ. ಓಕೆ ಸದ್ಯಕ್ಕೆ ಈ ವ್ಲಾಗು ಎಂಡ್ ಮಾಡ್ತೀನಿ ಗೈಸ್. ಇನ್ನೇನೀಗ ಚಾಲಿನೆಲ್ಲ ಇಟ್ಕೊಂಡು ಮಲ್ಕೊಳ್ಳೋದೆ, ನಾಳೆ ಬೆಳಗ್ಗೆ ಇದ್ದತ್ಲಾಗಿ ವ್ಲಾಗು ಎಂಡ್ ಮಾಡ್ತೀನಿ. ಓಕೆ ಸಿಲ್ವರ್ಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾಲಿಗೆ ಹೊಸ ಬ್ರದರ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಟಾಟಾ ಬಾಯ್ ಬಾಯ್.